ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇದು ಹಿಂದಿನ ವಿಡಿಯೋದು ಒಂದು ಕಂಟಿನ್ಯೂಯೇಷನ್. ಈ ವಿಡಿಯೋದಲ್ಲಿ ಪೀಕಾಕ್ ಒಂದು ಮೋಟಿವ್ ಹೇಗೆ ಫಿಲ್ ಮಾಡೋದು ಅಂತ ಡೀಟೇಲ್ ಆಗಿ ನೋಡ್ತೀರಾ. ಮೊದಲನೇ ಬಾರಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಈ ಒಂದು ಪೀಕಾಕ್ ಡಿಸೈನನ್ನು ಯಾವ್ಯಾವ ರೀತಿ ಸ್ಟಿಚಸಿಂದ ಫಿಲ್ ಮಾಡ್ಕೋಬೋದು ಅನ್ನೋದು ಇರುತ್ತೆ. ಹಾಗಾಗಿ ನಿಧಾನಕ್ಕೆ ನೋಡ್ಕೊಳ್ಳಿ, ಕ್ಲಿಯರ್ ಆಗಿ ಅರ್ಥ ಆಗೋ ಥರ ಈ ವಿಡಿಯೋ ಇರುತ್ತೆ.
ಪಿಕಾಕ್ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡಿದ್ದೀರಲ್ವ. ಈಗ ಈ ಎಲ್ಲ ಬಳ್ಳಿ ಬಳ್ಳಿ ಯಾವ ಒಂದು ಫಿಲ್ಲಿಂಗ್ ಎಲ್ಲ ಯಾವ್ಯಾವ ರೀತಿ ಮಾಡಿದ್ದೀನಿ ನೋಡೋಣ. ಬೀಡ್ಸ್ ಇದಾಗಲೇ ಹಾಕಿದ್ದೆ ನಾನು ಆಗಲೇ. ಅದೆಲ್ಲ ಆದಮೇಲೆ ಲೀಫ್ಗೆಲ್ಲನೂ ಸ್ಯಾಟಿನ್ ಸ್ಟಿಚ್ ಮೆಥಡಿಂದನೇ ಎರಡೆಳೆ ದಾರ ತೊಗೊಂಡು ಹಾಕಿರುವಂಥದ್ದು. ಆಗಲೇ ನೀವು ನೋಡಿದಾಗ ಇಷ್ಟು ಮಾತ್ರ ಒಂದು ಬೀಡ್ಸು ಮತ್ತು ಈ ಒಂದು ಕುಂದನ್ಗೆ ಈ ರೀತಿಯ ಔಟ್ಲೈನ್ ಕೊಟ್ಟಿದ್ದೆ. ಈಗ ಅದನ್ನು ಒಂದು ಪೆಟಲ್ಸ್ಗೆಲ್ಲನೂ ಆರೆಂಜ್ ಕಲರ್ ಥ್ರೆಡ್ಡಿಂದನೇ ಏನು ಮಾಡಿದ್ದೀನಿ, ಸ್ಯಾಟಿನ್ ಸ್ಟಿಚ್ ಮೆಥಡಿಂದ ಫಿಲ್ ಮಾಡಿದ್ದೀನಿ. ಸ್ವಲ್ಪ ಎಂಬೋಸ್ಡ್ ಲುಕ್ ಬರೋ ಥರ ಹಾಕಿರುವಂಥದ್ದು. ಅದರಲ್ಲೇ ಇರುವ ಇನ್ನೊಂದು ಫ್ಲವರ್ಗೆ ಸಿಲ್ವರ್ ಸಿಲ್ವರು ಸ್ಯಾರಿನಲ್ಲಿ ಇದ್ದಿದ್ದರಿಂದ ಸಿಲ್ವರ್ ಕಲರನ್ನು ಆ್ಯಡ್ ಮಾಡಬೇಕು ಅಂತ ಈ ರೀತಿ ಮೂರು ಪೆಟಲ್ ಬಂದಿರುವಂಥದ್ದಕ್ಕೆ ಈ ರೀತಿ ಹಾಕಿದ್ದೀನಿ ನಾನು. ಮತ್ತು ಇಲ್ಲಿನೂ ನಾನು ಸ್ವಲ್ಪ ಸಿಲ್ವರನ್ನು ಯೂಸ್ ಮಾಡಿರೋದು ಅದೇ ಪರ್ಪಸ್ಗೆ. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಡಾಟ್ಸನ್ನು ಸಿಲ್ವರಲ್ಲಿ ಇಟ್ಟಿದ್ದೀನಿ ಈ ರೀತಿ ಫಿಲ್ಲಿಂಗ್ ಪರ್ಪಸ್ಸಾಗಿ. ಆ ರೀತಿ ಹಾಕಿದಾಗೂ ಆ ಒಂದು ಸ್ಯಾರಿಗೆ ಮ್ಯಾಚಿಂಗ್ ಆಗಿ ಚೆನ್ನಾಗಿರುತ್ತೆ. ಆಮೇಲಿಂದ ಈ ಒಂದು ಆರೆಂಜ್ ಇದಕ್ಕೆ ಸೇಮ್ ಇದೇ ಕಲರ್ ಒಂದು ಥ್ರೆಡ್ಡಿಂದನೇ ಔಟ್ಲೈನ್ ಕೊಟ್ಟು ಅದಕ್ಕೆ ಸ್ವಲ್ಪ ಹೈಲೈಟ್ ಮಾಡಿರುವಂಥದ್ದು. ಸೊ ಆಲ್ಮೋಸ್ಟು ಇಷ್ಟು ಒಂದು ಸ್ಟಿಚಸನ್ನು ನಾನು ಯೂಸ್ ಮಾಡಿ ಹಾಕಿರೋದಾದ್ರೂ ಈ ಒಂದು ಬ್ಲೌಸ್ದು ಸ್ಲೀವಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣ್ತಿದೆ ಅಂತ. ಆರಾಮಾಗಿ ಯಾರೇ ಬಿಗಿನರ್ಸ್ ಕೂಡ ಟ್ರೈ ಮಾಡಬಹುದು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಈ ಥರ ಒಂದು ಸ್ಯಾರಿಯಿಂದನೂ ಟ್ರೇಸ್ ಮಾಡಿ ಡಿಸೈನನ್ನು ನಾವು ಬ್ಲೌಸ್ಗೆ ಹಾಕಿ ಹೈಲೈಟ್ ಮಾಡ್ಬೋದು ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ಎಲ್ಲರೂ ತಿಳ್ಕೊಂಡಿದ್ದೀರಾ. ಖಂಡಿತ ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ಒಂದು ಇನ್ನೊಂದು ಚಾನಲ್ನೂ ಇದೆ ಸ್ನೇಹಿತರೆ, ಮಂಜು ಗಾರ್ಡನ್ಸ್. ಅದು ಗಾರ್ಡನ್ ಕುರಿತಾಗಿರುವಂಥದ್ದು. ನಾನು ನಮ್ಮ ಮನೆಯ ಟೆರೆಸ್ ಮೇಲೆ ಒಂದಷ್ಟು ಗಿಡಗಳನ್ನು ಬೆಳೆಸ್ತಾ ಇದ್ದೀನಿ. ಅದು ಯಾವ ರೀತಿಯಾಗಿ ತರಕಾರಿ ಗಿಡಗಳನ್ನು ಬೆಳೆಸ್ತಾ ಇದ್ದೀನಿ ಅನ್ನೋ ಒಂದು ವೀಡಿಯೋಸು ಅದರಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ತನಕ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.